ನಮಸ್ಕಾರ ಬಸವ ಕಲ್ಯಾಣ ಜನತೆಗೆ. ನಾವು ಇವತ್ತು ಒಂದು ತೆಂಗಿನ ಗಿಡ ಸಸ್ಯ ನಾಟುವ ಕೆಲಸ ಹೇಗೆ ಮಾಡಬೇಕು, ತೆಂಗಿನ ಗಿಡ ಬೆಳಿಬೇಕಂದರೆ ಏನೇನು ಮಾಡಬೇಕಂತ ನನ್ನ ಗೆಳೆಯ ಪ್ರಕಾಶ್ ಉಮ್ಮರ್ಗೆ ಮತ್ತು ನಾನು ಎಸ್ ಡಿ ಚಾಕುರೆ ಈ ವಿಧಾನ ನಿಮಗೆ ತಿಳಿಸುವುದು ಹೇಗೆ ಅಂತ ಒಂದು ನಾವು ಗಿಡ ಹಚ್ಚುವುದರ ಮೂಲಕ ನಿಮಗೆ ತಿಳಿಸುತ್ತೇವೆ. ಈ ಜಾಗದಲ್ಲಿ ಗಿಡ ಹಚ್ಚುವ ಕೆಲಸ ಫಸ್ಟ್. ಈ ಒಂದು ದಾರಿ ಹುಡ್ಕೊಳ್ಬೇಕು, 3 ಅಡಿ ಅಗಲ 3 ಅಡಿ ಎತ್ತರ. ಮೊದಲು ಕೆದರ್ಕೊಂಡು ಆಮೇಲೆ ಅದರ ಒಳಗಡೆ ಮರಳನ್ನು ತುಂಬಿ ಮತ್ತು ಬಾರಿಕಾದ ಸೋಸು ಮಾಡಿ ಒಂದು ಮರಳು ರೆಡಿ ಮಾಡ್ಕೊಳ್ಬೇಕು. ಈ ಥರ ಮರಳು ರೆಡಿ ಮಾಡ್ಕೊಳ್ಬೇಕು ಮೊದಲು. ಆಮೇಲೆ ಸುಲಭವಾಗಿ ವಿಧಾನ ಇದು, ನಿಮಗೆ ಏನು ಗೊಬ್ಬರ ಹತ್ತಲ್ಲ ಏನೂ ಇಲ್ಲ, ಸುಲಭವಾಗಿದೆ. ಮತ್ತು ಅದಕ್ಕೋಸ್ಕರ ನಮ್ಮ ಗಿಡ ಇದೆ ಇಲ್ಲಿ, ಮತ್ತು ಅಲ್ಲೊಂದು ಅದಕ್ಕೆ ಸೆಕ್ಯೂರಿಟಿ ಅಂದರೆ ದನಗಳು ತಿನ್ನಬಾರ್ದು, ಪ್ರಾಣಿಗಳು ಏನು ತಿನ್ನಬಾರ್ದು ಅಂತ ಒಂದು ಸೆಕ್ಯೂರಿಟಿಗಂತ ಇದನ್ನು ತಂದಿದ್ದೇವೆ ಕಬ್ಬಿಣ ಬರೋದು. ಈಗ ಚದುರುವ ವಿಧಾನ, 3 ಅಡಿ ಎತ್ತರ 3 ಅಡಿ ಅಗಲ. ನಮ್ಮ ಗೆಳೆಯ ಪ್ರಕಾಶ್ ಉಮ್ಮರ್ಗೆ ಅವರು, ಅವರಿಗೂ ಸಸ್ಯ ನಾಟೋ ಕೆಲಸ ಭಾಳ ಆಸಕ್ತಿ ಇದೆ. ಇಷ್ಟು ಆಗಲ್ಲ ಕೆದರ್ಕೊಳ್ಳಬೇಕು, ನೆಲ ದಮ್ಮು ಬರ್ತಾ ಇದೆ. ಗಿಡ ಹಚ್ಚೋದು ಸುಲಭ ಅಲ್ಲ, ಭಾಳ ಕಷ್ಟಕರ ಕೆಲಸ. ಹಚ್ಚಿದ್ರೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಮುಂಜಾನೆ ಹೋಗಿ ವಾಕ್ ಮಾಡೋದಕ್ಕಿಂತ ಒಂದು ಗಿಡ ಹಚ್ಚಿದ್ರೆ ನಮ್ಮ ಶರೀರ ಒಳ್ಳೇದಾಗುತ್ತೆ, ಆರೋಗ್ಯವಾಗಿರುತ್ತೇವೆ. ಆ ಗಿಡ ಬೆಳೆದ್ರೆ ನಮ್ಮ ಎಲ್ಲ ಸುತ್ತಮುತ್ತ ಜನರೆಲ್ಲ ಚೆನ್ನಾಗಾಗಿರುತ್ತಾರೆ. ಹಂಗೆ ಪ್ರಕಾಶ್ ಅವರು, ಹಿರೇಮಠ ಕಾಲನಿದ ಪ್ರಕಾಶ್ ಕುಮಾರ್ಗೆ ಅವರು ಇವರಿಗೆ ಭಾಳ ಇಂಟ್ರೆಸ್ಟೆಡ್. ನಾನು ಗಿಡ ಹಚ್ಚಬೇಕು, ಈಗ ನಮ್ಮ ಜೊತೆಗೆ ಕೈಗೂಡಿಸಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಭಾಳ ಒಳ್ಳೆಯ ವ್ಯಕ್ತಿನೂ ಅವರು. ಇಷ್ಟು ಕೆದರ್ಕೊಂಡು ಅದರ ಒಳಗಡೆ ಮಣ್ಣು ಮಾತ್ರ ಹಾಕಬೇಕು, ಫಲವತ್ತಾದ ಮಣ್ಣು ಒಳಗಡೆ. ಈಗ ನಾವು ಎಲ್ಲ ಕೆದರ್ಕೊಂಡು ಒಳಗಡೆ ಕಲ್ಲು ಅವು ಎಲ್ಲ ಕುಟ್ಟಂಗಿ ಎಲ್ಲ ಇದ್ದು ಅವು ತೆಗೆದು ಸಪ್ರೇಟಾಗಿ ಮಾಡಬೇಕು. ಆಮೇಲೆ ಹೊರಗಡೆ ಹಾಕಿ ಮಣ್ಣುಗಳು ಮಾತ್ರ ಒಳಗಡೆ ಹಾಕೋದು. ಜೇಡಿ ಮಣ್ಣು ಹಾಕರಿ ನೋಡಿ, ನಮ್ಮ ಬಟ್ಟೆ ತರವ ಏನೋ ಹೋಗಿ ಅದ ಹಾಕು ಜಾಣಿ ಜಾಣಿ ತಗೋ ಜಾಣಿ ಅಂದ್ರೆ ನೀವು ಉಲ್ಟ ಡಬಲ್ ಅಂದೆ ಅದು ಸೈಡಿ ತೆಗಿನಿ ಸೈಡಿ ತೆಗಿಬೇಡ ತೆಗಿಬೇಡ್ರಿ ಹಂಗೆ ಶಿವಣ್ಣ. ಮತ್ತೆ ಬೇರ್ ಕಟ್ಟೈತಾವ್ ಬೇರ್ ಕಟ್ಟೈತಾವ್ ಈ ಮಣ್ಣು ಹಾಕ್ರೆ ಹಂಗೆ ಸುತ್ತಮುತ್ತದು. ಈ ಥರ ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಕೆದರ್ಕೊಂಡು ಗಿಡವನ್ನು ನೆಡಬೇಕು. ಕಡಿ ಮಾಡ್ಕೊಂಡು ಹೇಳಿ ಕಡಿ ಒಂದು ಜರ ಇನ್ನೊಂದು ಜರ ಈ ಕಡೆ ಈ ಕಡೆ ಈಗ ಅಕ್ಕಡ್ದ ಬಸ್ ಒಂದು ಕಟ್ಟಿಗೆ ಒಳಗಡೆ ಊರಿ ಗಿಡವನ್ನು ಕಟ್ಕೊಳ್ಬೇಕು. ನಮ್ಮ ಜೊತೆ ಹಂಗೆ ಸಹಾಯ ಮಾಡ್ತಾ ಇರುವ ಶಿವಕುಮಾರ್ ಮಡಿಗೇರವರು ಮೊದಲು ಹಾಕೊಂಡು ಆಮೇಲೆ ಮಣ್ಣು ಹಾಕಿ ಬರ್ನದು ಮಣ್ಣು ಹಾಕೋರಿ ಹಾಕೋ ಸರ್ ಹಾಕೋ ಹಾಕೋ.
ಅದು ಹಾಕೊಂಡೆ ಮಣ್ಣು ಎಲ್ಲ ಗಿಡ ಹಚ್ಚಿಕೊಂಡಿದ ಮೇಲೆ ಆಮೇಲೆ ಕೆಂಪು ಮಣ್ಣೆಲ್ಲ ಹಾಕೊಳ್ಬೇಕು. ಸುತ್ತಮುತ್ತ ಕೆಂಪು ಮಣ್ಣು ಹಾಕೊಂಡು ಮೊದಲು ಕರೆಕ್ಟಾಗಿ ಬಾರ್ಡರ್ ಮಾಡ್ಕೊಳ್ಬೇಕು. ಪ್ರಾಣಿಗಳು ತಿನ್ನಬಾರ್ದು ಗಿಡಕ್ಕೆ. ಗಿಡಕ್ಕೆ ಸ್ವಲ್ಪ ಆಕಳು ದನ ಕರಳು ಏನಾದರೂ ಬಾಯಿ ಹಚ್ಚಿದ್ರೆ ಗಿಡ ಬೆಳೆಯೋದಿಲ್ಲ. ಹಂದಿ ಹಂದಿ ನಮ್ಮ ಪ್ರಕಾಶ್ ಅವರ ಹಂದಿ ಅಂತ ಇದ್ದಾರೆ. ಯಾಕಂದರೆ ಅವರ ಮನೆ ಕಡೆ ಜಾಸ್ತಿ ಹಂದಿ ಕಾಟ ಹಸುಗಳ ಕಾಟ. ಮತ್ತು ನಮ್ಮ ಗುರುರಾಜ್ ಪುಲಾರೆ ಅವರು ಮತ್ತು ನಮ್ಮ ಶಿವಕುಮಾರ್ ಮಣಿಗೇರೆ ಅವರು ಪ್ರಕಾಶ್ ಉಮರ್ಗೆ ಅವರು ಛಾಯಾಗ್ರಾಹಕರಾದ ಆಕಾಶ್ ಕೊಂಗ್ಳೆ ಅವರು ಭಾಳ ಈ ಗಿಡಕ್ಕೆ ಶಕ್ತಿ ತುಂಬಿದ್ದಾರೆ. ಮುಂದೆ ಬೆಳೆದರೂ ಇಷ್ಟು 5 ಜನ ಹೆಸರು ಬರುತ್ತೆ ಈ ಗಿಡಕ್ಕೆ. ಲಕ್ಷ್ಮಿ ತೆಂಗಿನ ಗಿಡ ಅಂದರೆ ಲಕ್ಷ್ಮಿ ಅಂತ. ಇವರೆಲ್ಲರಿಗೆ ದೇವರು ಲಕ್ಷ್ಮಿ ಕೊಡಲಿ, ಶಕ್ತಿ ಕೊಡಲಿ, ಹಾಗೆ ಇವರ ಭವಿಷ್ಯ ಚೆನ್ನಾಗಲಿ ಅಂತ ದೇವರಲ್ಲಿ ಧನಮಹಾಲಕ್ಷ್ಮಿ ದೇವರಲ್ಲಿ ಬೇಡ್ಕೊಳ್ತೀನಿ. ಜೀವನದಲ್ಲಿ ಸಾಧಿಸಿರುವುದು ಏನಂದರೆ ಒಂದು ಮರವನ್ನು ಬೆಳೆಸಿ ಜೀವನವನ್ನು ನಮ್ಮ ಗಟ್ಟಿಯಾಗಿ ಮಾಡೋಣ. ಆಕ್ಸಿಜನ್ ಬರಬೇಕಾದ್ರೆ ಒಂದು ಮರ ನೆಡಲೇಬೇಕು. ಪ್ರತಿಯೊಂದು ಮನುಷ್ಯನ ಮನುಷ್ಯನಿಗೆ ಒಂದು ಮರ ಅವಶ್ಯ. ಅದಕ್ಕೆ ಎಲ್ಲರೂ ಒಂದು ಗಿಡವನ್ನು ಹಚ್ಚಿ ಅದಕ್ಕೆ ಮರವಾಗಿ ಬೆಳೆಸಿ ಏನಾದರೂ ಸಹಾಯ ಬೇಕಂದರೆ ನನಗೆ ನನ್ನನ್ನು ಜೀವನವನ್ನು ಕರೆ ಮಾಡಿ. ಕರೆ ಮಾಡುವುದಕ್ಕೆ ಒಂದು SD ಚಾಕುರಿ ಅಂತ ಫೇಸ್ಬುಕ್ನಲ್ಲಿ ನನ್ನ ಹೆಸರು, ಅದರಲ್ಲಿ ನನ್ನ ನಂಬರು ಇದೆ. ಕಾಲ್ ಮಾಡಿ ಗಿಡ ಬೇಕಾದರೆ ನಾನು ಉಚಿತವಾಗಿ ಗಿಡ ಕೊಡ್ತೀನಿ ನನ್ನ ಕಡೆಯಿಂದ. ಇಷ್ಟೇ, ನೀವು ಹಚ್ಚೋದಕ್ಕೆ ಒಂದು ಮನಸ್ಸು ಮಾಡಿ ನಾನು ಗಿಡ ತೊಗೊಂಡು ಬರುತ್ತೇನೆ ನಿಮ್ಮ ಮನೆಗೆ. ಗಿಡವನ್ನು ಹಚ್ಚೋಣ. ನಮ್ಮ ಬಸವ ಕಲ್ಯಾಣ ತಾಲೂಕು ಗಿಡದಿಂದ ಬೆಳಗಬೇಕು. ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಬೇಕು. ಬಸವ ಕಲ್ಯಾಣ ಹಸಿರು ಶರಣರ ನಾಡು, ಹಸಿರು ನಾಡಾಗಬೇಕು. ಎಲ್ಲ ಕಡೆ ಹೋದರೆ ಮಡಿಕೇರಿ ಹತ್ತಿರ ನೋಡಿ, ಚೆನ್ನಾಗಿ ಎಲ್ಲರೂ ಇಲ್ಲಿಂದ ಪ್ರವಾಸಿ ತಾಣವಾಗಿ ಮಡಿಕೇರಿಗೆ ಹೋಗುತ್ತೇವೆ. ಆ ಥರ ಬಸವ ಕಲ್ಯಾಣಕ್ಕೆ ಎಲ್ಲರೂ ಜನರು ಬರಬೇಕು. ಅಂದರೆ ನಾವು ಏನಾದರೂ ಮಾಡಬೇಕು. ನಮ್ಮ ಇಲ್ಲಿನ ಜನ ಏನಾದರೂ ಗಿಡಗಳು ಜಾಸ್ತಿ ಆಗಿ ಹಚ್ಚಿದಾಗ ಇದನ್ನು ಪ್ರವಾಸಿ ತಾಣ ಆಗುತ್ತೆ. ನೋಡಿಕೊಳ್ಳೋಕ್ಕೆ ಪ್ರವಾಸಿಗರು ಬರುತ್ತಾರೆ, ವಿದೇಶದಿಂದ, ಬೇರೆ ದೆಲ್ಲಿ, ಮುಂಬೈ ಈ ಥರ ಎಲ್ಲರೂ ಇಲ್ಲಿ ಬರಬೇಕಂದ್ರೆ ನಾವು ಏನಾದರೂ ಮಾಡಬೇಕು. ಸುಮ್ಮನೆ ಗಿಡ ಹಚ್ಚು ಅಂದರೆ ಆಯಿತು ಹಚ್ಚೋಣ ಅಂತ ಹಂಗೆ ಮುಂದಕ್ಕೆ ಹಾಕಬೇಡಿ. ದಯವಿಟ್ಟು ಪ್ಲೀಸ್ ಒಂದು ಹುಟ್ಟಿದ ಹಬ್ಬಕ್ಕೆ ಒಂದು ಮಾತ್ರ ಗಿಡ ಹಚ್ಚಿ. ವರ್ಷದಲ್ಲಿ ಒಂದೇ ಗಿಡ ಸಾಕು, ಭಾಳನೂ ಬೇಡ. ಒಂದೇ ಗಿಡ, ಎಲ್ಲರೂ ಒಂದು ಗಿಡ ಅಂದರೆ ಭಾಳ ಆಗುತ್ತೆ. ನಾಡಿಗೆ ಒಂದು ಕಾಣಿಕೆ, ಒಂದು ಮರ ನಡಿ ಬಂದಿದೆ. ಆಯಿತು, ಇನ್ನೊಂದು ಇನ್ನೊಂದು ಎರಡು ಆಗ್ತದೆ ಸರ್.